Community has given a race to game to relax and spend free time people have made games a means Games build the relationship among individuals in a community. It provides an opportunity for elders and youngsters for the community to play together. Games are nothing but activities. That people have formed for entertainment and physical exercise. This has definitely increased the harmony in the community by being responsible for all to play and enjoy together. Games. Now, Mansharu. ಬೇರೆ ಬೇರೆ ಜಾತಿದವ್ರು ಇರ್ಬೋದು ವಿ ಮೇ ಬಿಲೀವ್ ಇನ್ ಡಿಫ್ರೆಂಟ್ ಗಾಡ್ ವಿ ಬಿಲಾಂಗ್ ಟು ಡಿಫ್ರೆಂಟ್ ಕಾಸ್ಟ್ ಆ್ಯಂಡ್ ರಿಲಿಜನ್ ಹೌದಲ್ವಾ ಎಲ್ಲರೂ ಒಂದೇ ದೇವರಿಗೆ ನಾವು ಪೂಜಿಸೋದಿಲ್ಲ ಬೇರೆ ಬೇರೆ ದೇವರುಗಳಿದ್ದಾರೆ ಇದು ಮನುಷ್ಯನು ತನ್ನ ಸ್ವ ಇಚ್ಛೆಯಿಂದ ನಡ್ಕೊಳ್ಳೋದು ಆಟ ಅಂತ ಬಂದರೆ ಎಲ್ಲರಿಗೂ ಇಷ್ಟ ಅದು ದೊಡ್ಡೋರು ಇರ್ಬೋದು ಚಿಕ್ಕೋರು ಇರ್ಬೋದು ಇಲ್ಲಿ ನೋಡ್ಬೋದು ಸ್ಕ್ರೀನ್ ಮೇಲೆ ಒಬ್ಬರೇ ಆಟ ಆಡ್ತಾ ಇದ್ದಾರಾ ಇಲ್ಲ ಒಂದು ಕಡೆ ಚಿಕ್ಕವ್ರು ಆಟ ಆಡ್ತಾ ಇದ್ದಾರೆ ಎಲ್ಲ ಮಕ್ಕಳು ಸರಿ ಇನ್ನೊಂದು ಕಡೆ ದೊಡ್ಡೋರು ಆಡ್ತಾ ಇದ್ದಾರೆ ಆಟ ಆಡಬೇಕಾದ್ರೆ ನಾವು ಸುಮ್ಮನೆ ಕೂಡ್ತೀವ ನಗ್ತೀವಲ್ವಾ ಮಾತಾಡ್ತೀವಿ ಜೋರಾಗಿ ಮಾತಾಡ್ತೀವಿ ಆ್ಯಂಡ್ ವೈಲ್ ಪ್ಲೇಯಿಂಗ್ ಎವ್ರಿ ಬಾಡಿ ಪಾರ್ ಈಸ್ ಬೀನ್ ಮೂರ್ ರೈಟ್ ನಾವು ಆಟ ಆಡಬೇಕಾದ್ರೆ ನಮ್ಮ ಕೈ ಪ್ರತಿ ಪ್ರತಿಯೊಂದು ನಮ್ಮ ದೇಹದ ಅಂಗಗಳು ಚಲಿಸುತ್ತವೆ ತುಂಬ ಖುಷಿ ಪಡುತ್ತದೆ ಇಲ್ಲಿ ಆಟ ಆಡಬೇಕಾದ್ರೆ ಕೇವಲ ಮುಸ ಮುಸ್ಲಿಮ್ನವರು ಕ್ರಿಶ್ಚಿಯನ್ನೋರು ಜೈನವರು ಅಂತ ಆಟ ಆಡ್ತಾರಾ ಇಲ್ಲ ಎಲ್ಲ ಜಾತಿದವರು ಸೇರಿ ಆಟ ಆಡ್ತಾರೆ ನೀವು ನೋಡ್ಬೋದು ಇದು ಏನಿದೆ ಥ್ರೋಬಾಲ್ ನಮಗೆ ಕಾಣಲ್ಲ ನಮ್ಗೆ ಏನ್ ಕಾಣಿಸ್ತೈತೆ ಇಲ್ಲಿ ಮನುಷ್ಯರು ಆದರೆ ಅವ್ರು ಯಾವ ಯಾವ ಜಾತಿಗೆ ಸಂಬಂಧ ಪಡ್ತಾರೆ ಅಂತ ಗೊತ್ತಿಲ್ಲ ಆಟ ಬಂದಾಗ ಎಲ್ಲರೂ ನಾವು ಒಟ್ಟಾಗಿ ಆಟ ಆಡ್ತೀವಿ ಗುಂಪು ಇಲ್ಲಿ ಎರಡು ತರ ಗುಂಪಿದೆ ಆ ಗುಂಪಿನಲ್ಲಿ ಯಾರ್ಯಾರು ದೊಡ್ಡೋರು ಯಾರು ಶ್ರೀಮಂತರು ಯಾರು ಬಡವರು ಗೊತ್ತಿಲ್ಲ ಆದರೆ ಆಟ ಅಂಬದು ಬಂದಾಗ ಆಟ ಆಡಬೇಕಾದ್ರೆ ಎಲ್ಲರೂ ಉತ್ಸಾಹದಿಂದ ಪ್ರತಿ ಮನುಷ್ಯ ಇಷ್ಟಪಡ್ತಾನೆ ಆಟ ಆಡೋಕ್ಕೆ ಎಲ್ಲರೂ ಆಟ ಆಡ್ತಾರೆ ಓ ಈ ಆಟ ಕ್ರಿಕೆಟ್ ಕೇವಲ ಇವರಿಗಂತೆ ಇದೆನಾ ಇಲ್ಲ ಯಾರು ಬೇಕಾದ್ರೂ ಆಡ್ಬೋದು ನಮ್ಮ ದೇಶದಲ್ಲಿ ಎಷ್ಟೊಂದು ಆಟಗಾರರಿದ್ದಾರೆ ಹಲ್ವಾರು ದೊಡ್ಡ ದೊಡ್ಡ ಪ್ರಶಸ್ತಿಗಳನ್ನು ತಂದಿದ್ದಾರೆ ಅವ್ರು ಕೇವಲ ಒಂದೇ ಜಾತಿಯಿಂದ ಬಂದವರ ಇಲ್ಲ ಬೇರೆ ಬೇರೆ ಜಾತಿಯಿಂದ ಬಂದವರು ಆದರೆ ಹೆಸರು ಬಂದಿದ್ದು ನಮ್ಮ ದೇಶ ಭಾರತ ಅಂತ ಆಟ ಸೊ ನಾವು ನೋಡ್ತೀವಿ ಸೊ ಹಾಗೆ ನಾವು ಮುಂದೆ ಹಾಗೆ ನೋಡುವಾಗ ಏನು ಹೇಳ್ತಾ ಇದ್ದಾರೆ ಇಲ್ಲಿ ಸಂಡೇ ಈಸ್ ಅ ಹಾಲಿಡೇ ಟು ಸ್ಕೂಲ್ ಯು ಆರ್ ಇನ್ ಹಾಲಿಡೆ ಮೂಲ್ ಯು ಸ್ಪೆಂಡ್ ಯುವರ್ ಟೈಮ್ ಆನ್ ಅ ಹಾಲಿಡೇ ರೈಟ್ ಆಲ್ ದಟ್ ಯು ವಿಲ್ ಡೂ ಡೇ ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಸ್ಪೇಸ್ ಕೊಟ್ಟಿದ್ದಾರೆ ನಿಮ್ಮ ಬುಕ್ ಪುಸ್ತಕದಲ್ಲಿ ಅಲ್ಲಿ ನೀವು ಬರೀಬೇಕು ಸಂಡೇ ಅಂದ ತಕ್ಷಣ ಎಲ್ಲರಿಗೂ ಖುಷಿ ಲೇಟಾಗಿ ಹೇಳೋದು ನಮ್ಮ ಕೆಲಸ ಕಾರ್ಯಗಳು ಎಲ್ಲ ಏನಾಗುತ್ತೆ ಸ್ಥಗಿತಗೊಳ್ಳುತ್ತಲ್ಲ ಹಿಂದೆ ಮುಂದೆ ಆಗುತ್ತಲ್ಲ ಬೇರೆ ಡೇಸ್ ಇದ್ದರೆ ಕರೆಕ್ಟ್ ಟೈಮ್ಗೆ ಸ್ಕೂಲಿಗೆ ಹೋಗೋದು ಎಲ್ಲ ಪ್ರತಿಯೊಂದು ಆದರೆ ಸಂಡೇ ಬಂದಾಗ ಹೊರಗಡೆ ಹೋಗೋದು ನಾವು ಪ್ಲ್ಯಾನ್ ಮಾಡ್ತೇವೆ ಆಟ ಆಡಲು ಇಷ್ಟಪಡ್ತೀವಿ ಮಜ್ಜಾ ಮಾಡಲು ಇಷ್ಟಪಡ್ತೀವಲ್ಲ ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಮಕ್ಕಳೇ ನೀವು ಆ ದಿನ ಹೇಗೆ ಕಳಿತೀರಾ ಅಂತ ನಿಮಗೆ ಅವ್ರು ಪ್ರಶ್ನಿಸುತ್ತಿದ್ದಾರೆ ಸೊ ನನ್ಗೆ ಗೊತ್ತಿಲ್ಲ ನೀವು ಹೇಗೆ ಸ್ಪೆಂಡ್ ಮಾಡ್ತೀರಾ ಸೊ ಹಾಗಾದರೆ ಯಾರು ಬರಿಬೇಕು ತಾವು ಬರಿಬೇಕು ಹಾಗೆ ನಾವು ಮುಂದೆ ಅದೇ ತರ ನೋಡುವಾಗ ವಾಟ್ ಈಸ್ ದ ಅಮೌಂಗ್ ದೀಸ್ ಐಡೆಂಟಿಫೈ ದ ಆಕ್ಟಿವಿಟಿ ವಿಚ್ ಯು ವಿಚ್ ವಿಲ್ ಗಿವ್ ಯು ಮ್ಯಾಕ್ಸಿಮಮ್ ಹ್ಯಾಪಿನೆಸ್ ಈಸ್ ಅ ಗೇಮ್ ಅಂಡ್ ಇಟ್ ತುಂಬ ಖುಷಿ ಕೊಡುವಂಥದ್ದು ಅವ್ರು ಏನು ಕೇಳ್ತಾ ಇದಾರೆ ಅಲ್ಲಿ ತುಂಬ ಖುಷಿ ಕೊಡುವಂಥದ್ದು ಯಾವುದು के अदर् आठ ना अंद प्रश्नता है सो यू कैन सी ऑन द स्क्रीन हि दे आर समर्स अब्दू अब दिसज पिक्चर्स पीपल डू दिसव्री डे फेल राइट वाट दिस पीपल आर डूंगी हि इन द फर्स्ट पिक्चर दे आर डूइंग योगासना and in the second they are doing exercise in gym so that is the activity where they do daily they give exercise for their body and you can see here on the screen the next there is a boy who is playing football and there is a Class going on, which class? The dance class is going on. Physical and mental health will develop. If games, yoga, and physical exercise are done as per the need regularly, the body will be strong and the weight of the body can be maintained. The body will also look beautiful if it has a good physical structure. It increases our self confidence. Free time will be utilized beneficially. We can be active and happy always. As games give entertainment and happiness. So, what they are telling here? Physical and mental health will develop if games, yoga, and physical exercise are there. Yes.

they do exercise why because they want the body to be perfect by doing such things we will not face any problem in future we need to take care of our body by doing exercise by doing daily yoga what happens our weight will be balanced we should make use of the proper time are only we benefited from games are we are only we benefited from games National and international games help to build friendship and cooperation with other states and countries, which help to improve the bond between different countries. So what they are telling here, national and international games help to build friendship. Now at the screen now, school at our

a game where we play with our friends that game can be a national level or international level you can see here on the screen saria mirza she is a tennis player she's playing a game for a country is she playing with the same indian no the opposite is who we don't know they're from other country but they know each other a game where it develops our feelings a good relationship not only with a human being not only among us within

ಏನ್ ಮಾಡ್ತಾರೆ ಬೇರೆ ದೇಶದವ್ರ ಜೊತೆ ಆಟ ಆಡ್ತಾರೆ ಬೇರೆ ದೇಶಕ್ಕೆ ಅವ್ರು ಆಟ ಆಡಲು ಹೋಗ್ತಾರೆ ಅವ್ರು ಹೋಗ್ಬಿಟ್ಟು ಸುಮ್ಮನೆ ಕುಳ್ತಾರ ಇಲ್ಲ ಅಲ್ಲಿ ಸ್ನೇಹ ಸಂಬಂಧ ಆಟದ ಮೇಲೆ ಪ್ರೀತಿ ವಿಶ್ವಾಸ ಬೇರೆಯವ್ರು ಯಾವ ತರ ಆಟ ಆಡ್ತಾ ಇದ್ದಾರೆ ಅಂತ ಇವ್ರು ತಿಳ್ಕೊಳ್ತಾರೆ ಇವ್ರು ಯಾವ ತರ ಆಟ ಆಡ್ತಾ ಇದ್ದಾರೆ ಅಂತ ಅವ್ರು ತಿಳ್ಕೊಳ್ತಾರೆ

ಇಲ್ಲಿ ನೋಡ್ಬೋದು ಒಬ್ರು ಮೇಲೆ ಒಬ್ಬರು 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 ಹಿಂದೆ ಇನ್ನೊಬ್ಬರು ಇನ್ನೊಬ್ಬರು ಹಿಂದೆ ಇನ್ನೊಬ್ಬರು ಏನು ಮಾಡ್ತಾ ಇದ್ದಾರೆ ದೊಡ್ಡ ದೊಡ್ಡ ಬೆಟ್ಟ ಏರ್ತಾ ಇದ್ದಾರೆ ಹೌದಲ್ವಾ ಸೊ ಇದರಲ್ಲಿ ನಿಮ್ಗೆ ಏನು ಇಷ್ಟ ಏನು ಆಟ ಆಡಲು ಇಷ್ಟ ಅದನ್ನ ನೀವು ಕೆಳಗಡೆ ಬರೀರಿ ಹಿಯರ್ ಆರ್ ಗಿವನ್ ಅ ಫ್ಯೂ ಪಿಕ್ಚರ್ಸ್ ಆಫ್ ದಿಸ್ ನೇಟಿವ್ ಅಡ್ವೆಂಚರ್ ಗೇಮ್ಸ್ ರೈಟ್ ದ ನೇಮ್ಸ್ ಆಫ್ ದೀಸ್ ಗೇಮ್ಸ್ ವಿತ್ ಹೆಲ್ಪ್ ಆಫ್ ಎಲ್ಡರ್ಸ್ My dear children, here down there is a space where you need to write. You should find which game is this and what name is this for that game. Game where we laugh, where we enjoy. I hope you have understood this lesson. Thank you.